ರಾಷ್ಟ್ರ ನಾಯಕ ರಾಷ್ಟ್ರಾಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರ ಒಂದು ಗುಂಪು ಐತಿ. ನಾವು ಮೂಲ ಕಾಂಗ್ರೆಸ್ ಅಂದ್ರೆ ಪೂರ್ತಿ ಮೂಲ ಆಧಾರ ಅವರು ಹೌದಾ. ಏನ್ ನಾವು ಇನ್ನ ಬಿ ಕಮ್ಯುನಿಟಿ ಅಂತ ಡಿ ಕೆ ಶಿವಕುಮಾರ್ ನಮ್ಮದು ಆಡಳಿತ ನಾವು ಎಲ್ಲರೂ ನಮ್ಮ ಕೈ ಮೇಲೆ ನಡಿಬೇಕಂತ ಅವ್ರ ಅಜೆಂಡಾ ಐತಿ. ಸಿದ್ದರಾಮಯ್ಯ ಸಾಹೇಬ್ ಅವರು ನಮ್ಮ ಅಧ್ಯಕ್ಷತೆಯಲ್ಲಿ ನಡಿಬೇಕಂತ ಅವ್ರದೊಂದು ಅಜೆಂಡಾ ಐತಿ. ಕೈ ಕೈ ಜೋಡಿಸ ಜೋಡಯಾತ್ರೆ ಅಂದಾಗ ಕೈಗಳು ಜೋಡುವಲ್ಲು ಜೋಡಯಾತ್ರೆ ಎಲ್ಲಿದ್ ಮಾಡ್ತಾರ ಜೋಡಯಾತ್ರೆ ಅಂತ ರಾಷ್ಟ್ರ ತುಂಬಾ ಅಡ್ಡಾಡ್ತಾ ಇದ್ರ. ರಾಜ್ಯದ ರಾಷ್ಟ್ರದ ಉಸ್ತುವಾರಿ ರಾಹುಲ್ ಗಾಂಧಿ ಸಾಹೇಬ್ ಇಬ್ರು ಕೈ ಜೋಡಿಸ್ತಾರೆ. ನೀವು ಕೂಡ ಸಮ ಕೈ ಕೂಡ ಮಾತು ಇಲ್ರಿ. ಕೈ ಕೂಡೋದು ಎಂದೂ ಆಗಲ್ಲ ಗೊತ್ತದು. ಅದ ಮೂಲ ಕೈ ಇದು ಹೊಸ ಕೈ ಹೆಂಗ್ ಕೈ ಕೂಡ್ತಾವ. ಹಂಗಾಗಿ ಕಾಂಗ್ರೆಸ್ ತಲೆ ಮೂರು ಹೊರತದವ ಎಲ್ಲರೂ ನಾವ್ ಹೇಳೋ ಮಾತು ನಾನು ಹೇಳ್ಬೋದು ಮತದಾರ ಬಾಯಲ್ಲಿ ಹೃದಯದಲ್ಲಿ ಐತಿ ಮಾತು. ಇವ್ ಕೈ ಕೂಡಲ್ಲ ಕೈ ಉತ್ತರಕ್ಕೊಬ್ರದು ಪೂರ್ವಕ್ಕೊಬ್ರದ್ರಿಂದ ಕೈ ಕೂಡಲ್ಲ ಅವ್ರ ಸರ್ಕಾರ ಬರಲ್ಲ. ಕರ್ಸಕ ಸರ್ ನಿಮ್ ಮಾಹಿತಿ ಸಂಪೂರ್ಣ ಇರಲಿ. ಕೂಲಿ ಕೊಟ್ಟು ಇವತ್ತು ನಮ್ ಕ್ಷೇತ್ರ ಮಾಜಿ ಶಾಸಕರು ಬಹಳಷ್ಟು ಅವ್ರಿಗೆಲ್ಲ ಗಾಡಿಗಳಿಗೆ ಅವ್ರಿಗೆಲ್ಲ ಇದು ಇದಕ್ಕೆ ಕೊಟ್ಟು ಕಾಸು ಅದು ಕರ್ಕೊಂಡು ಹೊಂಟನ ಚಾಲೆಂಜ್ ಮಾಡಿ ಹೇಳ್ತ ಪ್ರೀತಿಯನ್ನು ಕರ್ಸ್ಬಿಡೋಣ ನೋಡೋಣ. ಪ್ರೀತಿ ಪಕ್ಷ ಕರ್ದೀವಿ ನಮ್ಮ ವಿಜಯಣ್ಣ ಬಂದಾಗ ರಾಮಲ್ ಸಾಬ್ ಬಂದಾಗ ಸ್ವಲ್ಪ ಬಂದ್ಬಿಡ್ರಿ ಅಂತ ಎಲ್ಲರಿಗೆ ಹೇಳಿದ್ರು ಬಂದ್ರು. ಕಾರ್ಯಕರ್ತರ ಪಡೆ ವೀಕ್ ಆಗೈತೆ ಅಂತ ಸರ್. ಮತ್ತೆ ಕಾರ್ಯಕರ್ತರ ಪಡಿ ಈ ಕಾಲಕ್ಕೆ ದುಡ್ಡು ಕೊಡಂತ ಕೆಲಸ ಕಾರ್ಯಕರ್ತರ ಪಡಿ ಸಮರ್ಥ ಇದ್ರೆ ದುಡ್ಡು ಕೊಡಕ್ಕೆ ಯಾಕೋತಾರ. ನಾಳೆ ಸಿಎಂ ಬರ್ತಾರೆ ಏನ್ ಹೇಳಿದ್ರು ನಾನು 25,000 ಜನ ಕರ್ಕೊಂಡು ಹೋಗ್ತಂತ ಏನೋ ಮನೆ ಮಾಧ್ಯಮದ ಮುಂದೆ ಹೇಳಿದ್ ಮತ್ತೆ ದಿನಗಳು ಕೇಳಿದೆ ನಾನು ನೋಡಿಲ್ಲ ಮೀಡಿಯಾದಲ್ಲಿ ನೋಡಿದೆ 25,000 ಜನ ಅಲ್ಲ 2,500 ಜನ ಕರ್ಕೊಂಡು ಹೋಗ್ಲಿ ಈ ಕ್ಷೇತ್ರ ನೋಡ್ತೀನಿ. ಎಲ್ಲದಕ್ಕೂ ಅಡ್ಡ ನೀಡಿತೇನೆ ಸೀದಂತ ನೀಡಲ್ಲ. ನೀವು ಬೇಕಾದ್ರೆ ಅದನ್ನೇ ಬರ್ರಿ. 84 ಲಕ್ಷ ಜೀವರಾಶಿಯಲ್ಲಿ ಅಡ್ಡ ನಡೆಯ ಜನ್ಮ ಜೀವರಾಶಯವಾದಪ್ಪ ಅಂದ್ರೆ ಏಡಿ ಏಡಿ ಮಾಡೋ ಕೆಲಸನೇ ಏಡಿ ಅಂತಾರೆ. ಅದಕ್ಕೆ ಸಮರ್ಥ ಬಗಲ್ಲ ಅದಕ್ಕೆ ಏಡಿ ಅಂತ ಕಿಟ್ಟಿದ್ದಂತ ಹೆಸರು. ಲಾಸ್ಟ್ ಏಡಿ ಏನ್ ಮಾಡ್ತಾರೆ ಗೊತ್ತಾ ಕೊಲ್ಲಿನ ಮ್ಯಾಗ ಒಳಗೆ ಹಾಕಲ್ಲ ಅದನ್ನ ಸುಟ್ಟುಗಿನ ತಿಂತಾರ. ಮತ್ತೆ ಅದ್ರೊಳಗೆ ನಿಮ್ಗೆ ಗುರ್ತಿರ್ತದೆ ಕೈಲಿನ ಅಂಶ ಜಾಸ್ತಿ ಇರ್ತದೆ. ಸರ್ದಾರ ಇವತ್ತೇ ನಮ್ಮ ಕಣಗಿರಿ ವಿಧಾನಸಭಾ ಕ್ಷೇತ್ರ ನಮ್ಮ ಏನ ವಿರೋಧ ಪಕ್ಷ ನಾಯಕ ಮಾಜಿ ಶಾಸಕರು ಸುಳ್ಳಿನಲ್ಲಿ ಸರ್ದಾರ್ ಒಂದ್ ನಂಬರ್. ಸತ್ಯ ಎಷ್ಟು ಸವಂಡ ಮಾಡತೈತೆ ಸುಳ್ಳನ್ನು ಅಷ್ಟು ಸವಂಡ ಮಾಡತ್ತೆ ಕೆಲಸ ಮಾಡ್ತಾರೆ. ಅದರಲ್ಲಿ ಎರಡನೇ ಮಾತೇ ಇಲ್ಲ ಆ ಮನುಷ್ಯನ ಬಗ್ಗೆ. ಮೂಲಭೂತ ಸೌಕರ್ಯ ಮಾಡೋದಕ್ಕಲೇ ಜನರು ನಮ್ಗೆ ಆಸರು ಮಾಡಿ ರಾಜ್ಯದಾಗ ಕೇಂದ್ರದಾಗ ಅವಕಾಶ ಮಾಡಿಕೊಟ್ಟರು. ನಮಗೆ ಸೇವೆ ಮಾಡೋಂಥ ಅವಕಾಶ ಜನರು ಕೊಟ್ಟ ತೀರ್ಪು. ಅದೇ ತೀರ್ಪು ಆ ಮನುಷ್ಯ ಕೊಟ್ಟರೆ ಶಾಸಕ ಆಗಿರ್ತಿದ್ದ. ನೀನು ಮಾಡೋಕ್ಕಾಗಲ್ಲಪ್ಪ ನಿನ್ನೇನು ಆಗಲ್ಲ ಅಂತೇಳಿ ಆ ಮನುಷ್ಯನ ಕಳಿಸಿ ನಮಗೆ ಕೊಟ್ಟರೆ ಅವಕಾಶ ಇದೆ ನಮ್ಮ ಸರ್ಕಾರ. ಹಂಗಾಗಿ ಸುಳ್ಳಿನಲ್ಲಿ ಏನಾನ ಇವತ್ತು ಇಡೀ ರಾಜ್ಯದಲ್ಲಿ ನಾವು ಭಾಳಷ್ಟು ಮಂದಿ ಇವತ್ತು 224 ಶಾಸಕರು ಗೆದ್ದೀವಿ 224 ಮಂದಿ ಸೋತೀವಿ. ಅದರಲ್ಲಿ 448 ಆಗ್ತಾರೆ. 48ರಲ್ಲಿ ಒಂದ್ ನಂಬರು ಮಾಜಿ ಶಾಸಕರು ಏನಿದ್ರೆ ರಾಜ್ಯದಲ್ಲಿ ಮತ್ತೆ ನಮ್ಮ ಜಿಲ್ಲೆ ಕೂಡ ಒಂದ್ಸಲ ಬೇಡ ಅದನ್ನ ಇಡೀ ರಾಜ್ಯದಲ್ಲಿ ಒಂದ್ ನಂಬರ್ ಸುಳ್ಳಿನಲ್ಲಿ ಸರ್ದಾರ್ 17-18 ಲಕ್ಷ ಕರೆಸಿ ನಿಮಗೆ ಗೊತ್ತಲ್ಲ ಕಲ್ಸ್ ಅಂತ ಹೇಳೋದು ಬಾಲಿ ಹೇಳ್ತಾನ ಕಲ್ಸಂತ ಶಕ್ತಿ ಇದ್ರೆ ಇಲ್ಲೇ ಕ್ಷೇತ್ರದಾಗ ಕಲಿಸಿ ಕಾರ್ಯಕ್ರಮ ಮಾಡಬಹುದಾಗಿತ್ತಲ್ಲ. ಬಳ್ಳಾರಿಯಲ್ಲಿ ಕಲ್ಸದ ಹಾಕ್ಬೇಕಾಗಿತ್ತು. ನೀನ್ ಕಲ್ಸಂತ ಅವ್ರದೇನ ಜೋಡಿ ಯಾತ್ರಿ ಹಿಂಗ್ ಕರ್ಕೊಂಡ್ ಬಂದ್ಬಿಡ್ಬೇಕಾಗಿತ್ತು. ಹೊಸಪೇಟೆ ಮ್ಯಾಗ ಹೊಸಪೇಟೆ ಗಂಗಾವತಿ ಕರ್ಗಿಗಿರಿ ಹೋಗ್ಬಿಟ್ರೆ ಆಗಿತ್ತಲ್ಲ. ನಿನ್ನಿಂದ ಯೋಗ ಇತ್ತಿಲ್ಲ ಅಂತ ನಂಗೆ ಕಳಿಸಿನಿ. ಏನ್ರಿಕ್ಕೂ ಪಿಕ್ಸ್ ಅಧ್ಯಕ್ಷರು ಇಲ್ಲೆಲ್ಲ ವಿರೋಧ ಪಕ್ಷ ನಾಯಕರು ಜಿಲ್ಲಾಧ್ಯಕ್ಷರಲ್ಲ ಪಾಯಿಂಟ್ ಡೆಲ್ಲಿ ಮುಟ್ಬೇಕಂತ ನಿನ್ನಲ್ಲಿ ಕಲ್ಸ ಜನ ಅಂತ ಇವತ್ತು 8 ಲಕ್ಷ ಕಲ್ಸಂತ ಶಕ್ತಿ ಇದ್ರೆ ಬಳ್ಳಾರಿ ಹೊಸಪೇಟೆ ಗಂಗಾವತಿ ಕಣಗಿಗಿರಿ ಸಿಂಧು ರಾಯಚೂರು ಹೋಗ್ಬಿಟ್ಟು ಮೂರಾಗಿತ್ತು. ಮತ್ತೆ ಹಂಗೆ ಯಾಕೆ ಹೋಗ್ಬೇಕಾಗಿತ್ತು. ನಿನ್ನೆಲ್ಲ ಶಕ್ತಿ ಸಲಗ ಹಂಗ್ ರೂಟ್ ಹಾಕಿರಿ. ನಿನ್ನಲ್ಲಿ ಶಕ್ತಿ ಇದ್ರೆ ಹಿಂಗ್ ರೂಟ್ ಹಾಕಿ ಕಳಿಸ್ತಿದ್ರು. ಜಿಲ್ಲಾಧ್ಯಕ್ಷ ನೀನು 10 ಲಕ್ಷ ಕಳಿಸ್ಬೋದು. ಏನಾಗಿತ್ತು ನಮ್ಮ ಪಾರ್ಲಿಮೆಂಟ್ 15 ಲಕ್ಷ 10 ಲಕ್ಷ ಕಳ್ಸೋದ್ರೆ ತೊಂದರೆ ಇದ್ದಿಲ್ಲಲ್ಲ. ಕಲಿಸಲಾರ್ದ ಜೋಡಿಸಲಾರ್ದ ಮಾತುಗಳು ಸುಳ್ಳು ಹೇಳಿ ಕೇಳ್ತಿರ್ತಾರೆ ಭಾಳಷ್ಟು. ಇವತ್ತೂರು ಎಲ್ಲಿ ಹೇಳ್ಬೇಕೆಲ್ಲ ಕಾಂಗ್ರೆಸ್ ಆಗಿರ್ಬೇಕಲ್ಲ. ಅದು ಅದಕ್ಕೆ ಸುಳ್ಳಿನಲ್ಲಿ ಸರ್ದಾರ್ ಅಂದ್ರೆ ನಾನು ಈ ರಾಜ್ಯದಲ್ಲಿ ಭಾಳಷ್ಟು ನೋಡೀನಿ. ಇವಾಗ ಆಯ್ತು ಅದ ನಾಳೆ ಗೊತ್ತಾಗ್ತೈತೆ ಹಣೆ ಬರೀನಂತ. ಏನ MI ಹಗರಣ 40 ಕೋಟಿ ಇವತ್ತು ಸಬ್ ಕಮಿಟಿ ಅಧಿಕಾರಿಗಳು ಕಟ್ಟಬೇಕಂತ ಸರ್ಕಾರ ಆದೇಶ ಮಾಡಿ ನಾಳೆ ಗೊತ್ತಾಗ್ತೈತೆ. ನಾಳೆಗೆ ಅದೇ ಗೊತ್ತಾಗ್ತೈತಿ. ಇದೇನು ಸುಳ್ಳಲ್ಲ. ಎಷ್ಟು ಮಿನಿಟ್ ನೋಡಿದ್ರಿ ನೀವು ಅಚ್ಚರಿ ಪಡ್ತೀರಿ. 3 ಮೀಟರ್ ಬಡ್ಡಿ ಇತ್ತಂತ್ರ ಎಷ್ಟು ಮಿನಿಟ್ ಮಾಡ್ಯಾರ ಅವತ್ತು MI ಎಷ್ಟು ಮಿನಿಟ್ ಬೇಲಿಕ್ಕಿತ್ತ ಅದ್ರಲ್ಲಿ ದುಡ್ಡು ಸರ 3 ಮೀಟರ್ ಬಿಗಿಡ ಇತ್ತಂತ. 3 ಮೀಟರ್ ಅಂದ್ರೆ ಎಷ್ಟು ರೀ 9 ಫೀಟ್ ಬಡ್ಡಿ ಐತಂತ ಎಸ್ಟಿಮೇಟ್ ಮಾಡ್ಯಾರ. ಆ ರೀತಿ ಬಿಲ್ ಐತಾರ
ನಲವತ್ತು ಕೋಟಿ ಸಾವಿತ ಆಯ್ತು ಅದೇನು ಸುಳ್ಳು ಕೆಟ್ಟ ಬಗ್ಗೆ ಕೆಟ್ಟದಾಗ ಏನಂತ ಭಾವನೆಗಳಿರಲಿಲ್ಲ ಅಧಿಕಾರ ಮುಖಾಂತರ ಸಾವಿತ ಕಟ್ಟಬೇಕು ಅಧಿಕಾರಿಗಳು ಇಪ್ಪತ್ತಾರು ಮಂದಿ ಸಸ್ಪೆಂಡ್ ಆದರು ಐವತ್ತೊಂದು ಮಂದಿ ಬ್ಲಾಕ್ ಲಿಸ್ಟ್ಗೆ ಹೋದ್ರು ಪಾಪ ಕಂಟ್ರಾಕ್ಟ್ದಾರ್ಗಳು ದುಡ್ಡು ತಗೊಂಡು ತಾನು ಉದ್ಧಾರ ಆದ ದುಡ್ಡು ಕಟ್ಟಬೇಕು ಸ್ಯಾಲ್ರಿ ಕಟ್ಟಾಗ್ತೈತಿ ಅವ್ರು ಮಾಡೋಂಥ ಸರ್ಕಾರದಿಂದ ಎಲ್ಲ ನಿಯಮ ನೀತಿ ಒಳಗೆ ಸರ್ಕಾರ ಸವಲತ್ತು ಕಟ್ಟಾಗ್ತಾವ ಪ್ರಮಿಷನ್ ನಿಂತಿರ್ತೈತಿ ಇವಾಗ ಒಬ್ಬ ಅಧಿಕಾರದಲ್ಲಿ ಇರೋಂಥ ಮಂತ್ರಿಯ ದಬ್ಬಳಕೆ ಮಾಡಿ ದುಡ್ಡು ಬಿಲ್ ಎತ್ತಿನ್ಬಿಟ್ಟು ಅಧಿಕಾರಿಗಳು ಎತ್ತಿ ಮುಗಿ ಬರ್ತೈತಾ ಅಧಿಕಾರಿಗಳು ಎತ್ಕೊಂಡು ತಾವು ತನ್ನ ಅಧಿಕಾರದಲ್ಲಿ ತಾಮ್ ಚಲಾಸ್ ಅಂತ ಖಾತೆ ಅದು ತಾಮ್ ಚಲಾಸ್ ಅಂತ ಇಲಾಖೆ ಅದು ಅದೇನು ಬೇರೆ ಜಿಲ್ಲೆದಾಗಲ್ಲ ಏನು ಅಧಿಕಾರಿಗಳು ಬರ್ಕಂದ್ರೆ ನಮ್ಮ ಕುಷ್ಟಿಗೆ ಡಿವಿಜನ್ನಲ್ಲಿ ಆದಂಥ ಹವ್ಯಾವಾರಗಳು ಒಂದಲ್ಲ ಹತ್ತಾರು ಮಾಡಿದ ಹತ್ತು ವರ್ಷ ಹವ್ಯಾವಾರದಲ್ಲಿ ಆರು ವರ್ಷ ಮಂತ್ರಿ ಹತ್ತು ವರ್ಷ ಶಾಸಕ ಇದ್ದಂಥ ತಮ್ಮ ಅಧಿಕಾರದ ಆಡಳಿತದಲ್ಲಿ ಎಷ್ಟು ಹವ್ಯಾವಾರ ಐತಿ ಅಧಿಕಾರಿಗಳು ಎಷ್ಟು ಚಿತ್ರಂಶ ಪಟ್ಟರು ಅಂತ ತಮ್ಗೆಲ್ಲರಿಗೆ ಗೊತ್ತಿದ್ದ ವಿಚಾರ ಇವತ್ತು ನನ್ನ ಅಧಿಕಾರದಲ್ಲಿ ಒಬ್ಬರಿಗೆ ನಾನು ಈ ಕೆಟ್ಟ ಕೆಟ್ಟ ಮಾತು ನಮ್ಮ ಫಾಲೋವರ್ಸ್ ಆಗಲು ನಮ್ಮ ಮುಖಂಡರಾದ ಒಂದು ಒಂದು ಮಾತು ಕಾನೂನು ಬಿಟ್ಟು ಮಾತಾಡಿದ ದಿನಗಳು ಒಂದಿಲ್ಲ